2019 ಆಗಸ್ಟ್ 24 ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯುಎಇಯ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ಜಾಯೇದ್ ನೀಡಲಾಯಿತು. ಈ ಗೌರವವು ವಿದೇಶಿ ನಾಯಕನಿಗೆ ಯುಎಇ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಯುಎಇ ಮತ್ತು ಅದರ ಸರ್ಕಾರದೊಂದಿಗೆ ಗಮನಾರ್ಹ ಕೊಡುಗೆಗಳನ್ನು ಅಥವಾ ಸಹಯೋಗವನ್ನು ಮಾಡಿದ ವ್ಯಕ್ತಿಗಳಿಗೆ ಇದನ್ನು ನೀಡಲಾಗುತ್ತದೆ. ಯುಎಇ ರಚನೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯುಎಇಯ ಮೊದಲ ಅಧ್ಯಕ್ಷ ಶೇಖ್ ಜಾಯೇದ್ ಬಿನ್ ಸುಲ್ತಾನ್ ಅಲ್ ನಹ್ಯಾನ್ ಅವರ ಹೆಸರನ್ನು ಈ ಪ್ರಶಸ್ತಿಗೆ ಹೆಸರಿಸಲಾಗಿದೆ. ಆರ್ಥಿಕ, ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಭಾರತ ಮತ್ತು ಯುಎಇ ನಡುವೆ ಆಳವಾದ ಪಾಲುದಾರಿಕೆ ಇದೆ. ಯುಎಇ ಭಾರತಕ್ಕೆ ಕಚ್ಚಾ ತೈಲವನ್ನು ರಫ್ತು ಮಾಡುವ 4ನೇ ಅತಿದೊಡ್ಡ ದೇಶವಾಗಿದೆ. ಭಾರತ ಮತ್ತು ಯುಎಇ ವ್ಯಾಪಾರ, ಹೂಡಿಕೆ, ಶಕ್ತಿ ಮತ್ತು ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವ್ಯಾಪಕ ಮತ್ತು ವೈವಿಧ್ಯಮಯ ಸಂಬಂಧಗಳನ್ನು ಹೊಂದಿವೆ. ಯುಎಇ ಭಾರತದ ಪ್ರಮುಖ ವ್ಯಾಪಾರ ಪಾಲುದಾರನಾಗಿದ್ದು ಎರಡು ದೇಶಗಳ ನಡುವಿನ ರಾಜಕೀಯ ಮತ್ತು ಆರ್ಥಿಕ ಸಹಕಾರ ನಿರಂತರವಾಗಿ ಬೆಳೆಯುತ್ತಿದೆ. ಶಿವರಾಮ ಹರಿ ರಾಜಗುರು ಅವರು 1908 ಆಗಸ್ಟ್ 24 ಜನಿಸಿದರು. ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರು ಜಾನ್ ಸೌಂಡರ್ಸ್ ಎಂಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಹತ್ಯೆಯಲ್ಲಿ ತೊಡಗಿಸಿಕೊಂಡಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ನ ಸಕ್ರಿಯ ಸದಸ್ಯರಾಗಿದ್ದರು. 1925 ರಾಜಗುರು ಇತರ ಕ್ರಾಂತಿಕಾರಿಗಳಾದ ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ಫಾಕ್ ಉಲ್ಲಾ ಖಾನ್ರೊಂದಿಗೆ ಸೇರಿ ಕಾಕೋರಿ ಕಾರ್ಯಾಚರಣೆಯ ಭಾಗವಾಗಿದ್ದರು ಎಂದು ಹೇಳಲಾಗುತ್ತದೆ. ಕಾಕೋರಿ ರೈಲು ಕಾರ್ಯಾಚರಣೆಯಲ್ಲಿ ಕ್ರಾಂತಿಕಾರಿಗಳು ಹಣ ಸಂಗ್ರಹಿಸಲು ಬ್ರಿಟಿಷ್ ರೈಲನ್ನು ಲೂಟಿ ಮಾಡಿದ್ದರು. ನಂತರ ರಾಜಗುರು ಅವರು ಭಗತ್ ಸಿಂಗ್ ಮತ್ತು ಸುಖದೇವ್ ಥಾಪರ್ ಅವರ ಸಹವರ್ತಿಯಾಗಿ 1928 ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜೆಪಿ ಜಾನ್ ಸೌಂಡರ್ಸ್ ಹತ್ಯೆಯಲ್ಲಿ ಭಾಗವಹಿಸಿದರು. ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಅವರು ಈ ಕೆಲಸ ಮಾಡಿದ್ದರು. ವಾಸ್ತವವಾಗಿ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟಿಸುತ್ತಿದ್ದಾಗ ಜಾನ್ ಸೌಂಡರ್ಸ್ ಲಾಲಾ ಲಜಪತ್ ರಾಯ್ ಅವರನ್ನು ಥಳಿಸಿದರು ಮತ್ತು ಅವರು ಕೆಲವು ದಿನಗಳ ನಂತರ ಕೊನೆಯುಸಿರೆಳೆದರು. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ಈ ಮೂವರು ಕ್ರಾಂತಿಕಾರಿಗಳು ಜಾನ್ ಸೌಂಡರ್ಸ್ ಮೇಲೆ ದಾಳಿ ಮಾಡಿದರು. ನಂತರ ಕ್ರಾಂತಿಕಾರಿಗಳನ್ನು 1929 ಬಂಧಿಸಲಾಯಿತು ಮತ್ತು ವಿಚಾರಣೆಗೆ ಒಳಪಡಿಸಲಾಯಿತು. 1931 ಮಾರ್ಚ್ 23 ರಾಜಗುರು ಮತ್ತು ಅವರ ಒಡನಾಡಿಗಳಾದ ಭಗತ್ ಸಿಂಗ್ ಮತ್ತು ಸುಖದೇವ್ ಥಾಪರ್ ಅವರನ್ನು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಿತು. ಬೀನಾ ದಾಸ್ ಅವರು 1911 ಆಗಸ್ಟ್ 24 ಪಶ್ಚಿಮ ಬಂಗಾಳದ ಕೃಷ್ಣನಗರದಲ್ಲಿ ಜನಿಸಿದರು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಕ್ರಾಂತಿಕಾರಿಯಾಗಿದ್ದರು. ಬೀನಾ ದಾಸ್ ಅವರು ಪುಣ್ಯಾಶ್ರಮ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದ್ದರು. ಇದು ನಿರ್ಗತಿಕ ಮಹಿಳೆಯರಿಗೆ ಆಶ್ರಯ ನೀಡುತ್ತಿತ್ತು. ಜೊತೆಗೆ ಈ ಸಂಘಟನೆಯು ಕ್ರಾಂತಿಕಾರಿಗಳಿಗೆ ಬಾಂಬ್ ಮತ್ತು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಮತ್ತು ಅವುಗಳನ್ನು ಸಂರಕ್ಷಿಸುವ ಕೆಲಸ ಮಾಡುತ್ತಿತ್ತು. ಬೀನಾ ದಾಸ್ ಅವರು ಕ್ರಾಂತಿಕಾರಿ ಸಂಘಟನೆ ಯುಗಾಂತರ್ ದಳದ ಕ್ರಾಂತಿಕಾರಿಗಳೊಂದಿಗೆ ಸಕ್ರಿಯವಾಗಿ ಕೆಲಸ ಮಾಡಿದರು. 1932 ಫೆಬ್ರವರಿ 6 ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಭಾಂಗಣದಲ್ಲಿ ಬಂಗಾಳದ ಗವರ್ನರ್ ಸ್ಟ್ಯಾನ್ಲಿ ಜಾಕ್ಸನ್ ಅವರನ್ನು ಹತ್ಯೆ ಮಾಡಲು ಪ್ರಯತ್ನಿಸಿದರು. ಆದರೆ ಗವರ್ನರ್ ಇದರಲ್ಲಿ ಸ್ವಲ್ಪದರಲ್ಲೇ ಪಾರಾದರು. ಇದರ ನಂತರ ಬೀನಾ ದಾಸ್ ಅವರನ್ನು ಬಂಧಿಸಲಾಯಿತು ಮತ್ತು 9 ಕಠಿಣ ಜೈಲು ಶಿಕ್ಷೆ ವಿಧಿಸಲಾಯಿತು. ಅವರು 1986 ಡಿಸೆಂಬರ್ 26 ಕೊನೆಯುಸಿರೆಳೆದರು. 1608 ಆಗಸ್ಟ್ 24 ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಹಡಗು ಹೆಕ್ಟರ್ ಭಾರತದ ಸೂರತ್ ಕರಾವಳಿಯನ್ನು ತಲುಪಿತು. ಈ ಹಡಗಿನ ಮೂಲಕವೇ ಈಸ್ಟ್ ಇಂಡಿಯಾ ಕಂಪನಿಯು ಭಾರತಕ್ಕೆ ಆಗಮಿಸಿತು ಎಂದು ನಂಬಲಾಗಿದೆ. ಈ ಹಡಗಿನ ಕ್ಯಾಪ್ಟನ್ ಹೆಸರು ಹಾಕಿನ್ಸ್. ಆ ಸಮಯದಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಆಳ್ವಿಕೆ ನಡೆಸುತ್ತಿದ್ದ. ಆದ್ದರಿಂದ ಹಾಕಿನ್ಸ್ ಜಹಾಂಗೀರನನ್ನು ಭೇಟಿಯಾದರು. ಕಂಪನಿಗೆ ಒಂದು ಸಮಸ್ಯೆ ಎಂದರೆ ಪೋರ್ಚುಗೀಸರು ಅದಾಗಲೇ ಸೂರತ್ನಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿ ಸಿಗಲಿಲ್ಲ. ಇದರ ನಂತರ ಸರ್ ಥಾಮಸ್ ರೋ 1615 ಭಾರತಕ್ಕೆ ಬಂದು ಜಹಾಂಗೀರ್ನನ್ನು ಭೇಟಿಯಾದರು. ಜಹಾಂಗೀರ್ನನ್ನು ಒಲಿಸಿಕೊಳ್ಳಲು ಅವರು ತನ್ನೊಂದಿಗೆ ಅಮೂಲ್ಯವಾದ ಉಡುಗೊರೆಗಳನ್ನು ತಂದರು ಎಂದು ಹೇಳಲಾಗುತ್ತದೆ. ಮುಂದಿನ 3 ನಂತರ ಅವರು ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿ
ಪಡೆದರು. ಅನುಮತಿಯನ್ನು ಪಡೆದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತನ್ನ ಹೆಜ್ಜೆಗುರುತನ್ನು ವೇಗವಾಗಿ ವಿಸ್ತರಿಸಲು ಪ್ರಾರಂಭಿಸಿತು. ಕಂಪನಿಯು ತನ್ನ ಕಾರ್ಖಾನೆಗಳನ್ನು ಪ್ರತಿ ಪ್ರಮುಖ ಬಂದರುಗಳಲ್ಲಿ ಸ್ಥಾಪಿಸಿತ್ತು. 1646 ಹೊತ್ತಿಗೆ ಕಂಪನಿಯು ದೇಶಾದ್ಯಂತ 23 ಕಾರ್ಖಾನೆಗಳನ್ನು ಸ್ಥಾಪಿಸಿತು. 1968 August 24 ಫ್ರಾನ್ಸ್ ತನ್ನ ಮೊದಲ ಹೈಡ್ರೋಜನ್ ಬಾಂಬ್ ಅನ್ನು ಪರೀಕ್ಷಿಸಿತು. ಹೈಡ್ರೋಜನ್ ಬಾಂಬ್ ಪರೀಕ್ಷೆಗೆ ಫ್ರಾನ್ಸ್ ಫಂಗಟಾವೋ ಎಂಬ ದ್ವೀಪವನ್ನು ಆಯ್ಕೆ ಮಾಡಿಕೊಂಡಿತ್ತು ಎನ್ನಲಾಗಿದೆ. 3 ಟನ್ ತೂಕದ ಬಾಂಬ್ ಅನ್ನು ಹೈಡ್ರೋಜನ್ ಬಲೂನ್ ಮೂಲಕ 520 meters ಎತ್ತರದಿಂದ ಬೀಳಿಸಲಾಗಿತ್ತು. ಬಾಂಬ್ ಸ್ಫೋಟಗೊಂಡ ತಕ್ಷಣ 2.6 megaton ಶಕ್ತಿಯು ವಾತಾವರಣಕ್ಕೆ ಬಿಡುಗಡೆಯಾಯಿತು. ಇದು ಹಿರೋಶಿಮಾದ ಮೇಲೆ ಬಿದ್ದ ಬಾಂಬ್ಗಿಂತ ಸುಮಾರು 200 times ಹೆಚ್ಚು ಶಕ್ತಿಯುತವಾದದ್ದಾಗಿತ್ತು. ಬಾಂಬ್ನ ವಿಕಿರಣಶೀಲ ವಸ್ತುವಿನಿಂದ ಇಡೀ ದ್ವೀಪವು ಕಲುಷಿತಗೊಂಡಿತ್ತು. ಪರಿಸರದಲ್ಲಿ ವಿಕಿರಣಶೀಲತೆಯು ಎಷ್ಟು ಹೆಚ್ಚಾಯಿತು ಎಂದರೆ ಮುಂದಿನ 6 ವರ್ಷಗಳವರೆಗೆ ಯಾವುದೇ ಮನುಷ್ಯನು ಈ ದ್ವೀಪಕ್ಕೆ ಭೇಟಿ ನೀಡಲು ಸಾಧ್ಯವಾಗಲಿಲ್ಲ. ಈ ಪರೀಕ್ಷೆಯೊಂದಿಗೆ ಫ್ರಾನ್ಸ್ ಥರ್ಮೋನ್ಯೂಕ್ಲಿಯರ್ ಪವರ್ ಹೊಂದಿದ ವಿಶ್ವದ 5ನೇ ದೇಶವಾಯಿತು. 1960 ಫೆಬ್ರವರಿಯಲ್ಲಿ ಫ್ರಾನ್ಸ್ ಪರಮಾಣು ಬಾಂಬ್ ಅನ್ನು ಪರೀಕ್ಷಿಸಿತು ಮತ್ತು ಹೈಡ್ರೋಜನ್ ಬಾಂಬ್ ತಯಾರಿಸಲು ಮತ್ತು ಪರೀಕ್ಷಿಸಲು ಆಪರೇಷನ್ ಕ್ಯಾನೋಪಸ್ ಎಂಬ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ನಾರ್ವೆ ಮತ್ತು ಅಮೆರಿಕದ ಸಹಾಯದಿಂದ ಫ್ರಾನ್ಸ್ ವಿಕಿರಣಶೀಲ ಐಸೋಟೋಪ್ ಟ್ರಿಟಿಯಂ ಅನ್ನು ಪಡೆದುಕೊಂಡಿತ್ತು. ಈ ಬಾಂಬ್ ಅನ್ನು 1964 ತಯಾರಿಸಲಾಯಿತು ಮತ್ತು ಫ್ರಾನ್ಸ್ ಇದನ್ನು 1968 ಪರೀಕ್ಷಿಸಿತು. 2006 August 24 ಸೌರವ್ಯೂಹದ ಗ್ರಹಗಳ ಪಟ್ಟಿಯಿಂದ ಫ್ಲೂಟೋವನ್ನು ತೆಗೆದುಹಾಕಲಾಯಿತು. ಖಗೋಳಶಾಸ್ತ್ರ ಮತ್ತು ಗ್ರಹಗಳ ಪ್ರಮಾಣಿತ ವ್ಯಾಖ್ಯಾನಗಳನ್ನು ಹೊಂದಿಸುವ ಜವಾಬ್ದಾರಿಯನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ IAU ಈ ನಿರ್ಧಾರವನ್ನು ತೆಗೆದುಕೊಂಡಿತು ಎಂದು ವರದಿಯಾಗಿದೆ. 2006 IAU ಗ್ರಹದ ವ್ಯಾಖ್ಯಾನವನ್ನು ಮರು ವ್ಯಾಖ್ಯಾನಿಸಲು 3 ಹೊಸ ಮಾನದಂಡಗಳನ್ನು ರಚಿಸಿತು. ಅವುಗಳೆಂದರೆ, ಮೊದಲನೆಯದಾಗಿ, ಯಾವುದು ಸೂರ್ಯನ ಸುತ್ತ ಸುತ್ತುತ್ತದೆಯೋ ಅದು ಗ್ರಹ. ಎರಡನೆಯದಾಗಿ, ಗಾತ್ರವು ತುಂಬಾ ದೊಡ್ಡದಾಗಿದ್ದು ಅದರ ಗುರುತ್ವಾಕರ್ಷಣೆಯಿಂದ ಯಾವುದು ಗೋಳಾಕಾರದಲ್ಲಿರುತ್ತದೆಯೋ ಅದು ಗ್ರಹ. ಮೂರನೆಯದು, ಗ್ರಹವೆಂಬುದು ತನ್ನದೇ ಆದ ಕಕ್ಷೆಯನ್ನು ಹೊಂದಿರುತ್ತದೆ. ಫ್ಲೂಟೋವು 3ನೇ ನಿಯಮದಲ್ಲಿ ವಿಫಲವಾಗಿದೆ ಮತ್ತು ಸೌರವ್ಯೂಹದ ಗ್ರಹಗಳ ಪಟ್ಟಿಯಿಂದ ಅದನ್ನು ಇಂದಿಗೂ ಹೊರಗಿಡಲಾಗಿದೆ. 1995 August 24 ಟೆಕ್ ಕಂಪನಿ ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್ Windows 95 ಅನ್ನು ಬಿಡುಗಡೆ ಮಾಡಿತು. ಮೈಕ್ರೋಸಾಫ್ಟ್ Windows 95 ಈ ಹಿಂದೆ ಯಾವುದೇ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಇಲ್ಲದ ಹಲವು ವೈಶಿಷ್ಟ್ಯಗಳನ್ನು ಸೇರಿಸಲಾಗಿತ್ತು. ಸ್ಟಾರ್ಟ್ ಬಟನ್, ಮೆನು ಮತ್ತು ಟಾಸ್ಕ್ ಬಾರ್ ಅನ್ನು ಮೊದಲ ಬಾರಿಗೆ Windows 95 ಪರಿಚಯಿಸಲಾಯಿತು ಮತ್ತು ಇವು ಇಂದಿಗೂ ಮೈಕ್ರೋಸಾಫ್ಟ್ನ ಆಪರೇಟಿಂಗ್ ಸಿಸ್ಟಮ್ನ ಭಾಗವಾಗಿವೆ. ಇದರ ಹೊರತಾಗಿ Windows 95 ಪ್ಲಗ್ ಅಂಡ್ ಪ್ಲೇ ಒಂದು ದೊಡ್ಡ ವೈಶಿಷ್ಟ್ಯವಾಗಿತ್ತು. ಇದರೊಂದಿಗೆ ಆಪರೇಟಿಂಗ್ ಸಿಸ್ಟಮ್ ಸ್ವತಃ ಹಾರ್ಡ್ವೇರ್ ಅನ್ನು ಗುರುತಿಸಬಹುದಾಗಿತ್ತು ಮತ್ತು ಅದನ್ನು ಸುಲಭವಾಗಿ ಇನ್ಸ್ಟಾಲ್ ಮಾಡಿಕೊಳ್ಳಬಹುದಾಗಿತ್ತು. ವಿಶೇಷ ಐಕಾನ್ನೊಂದಿಗೆ MSN ಅಪ್ಲಿಕೇಶನ್ ಅನ್ನು ಡೆಸ್ಕ್ಟಾಪ್ಗೆ ಸೇರಿಸಲಾಗಿತ್ತು. ಈ ಆಪರೇಟಿಂಗ್ ಸಿಸ್ಟಮ್ ಎಷ್ಟು ಜನಪ್ರಿಯವಾಯಿತು ಅಂದರೆ 5 ವಾರಗಳಲ್ಲಿ ಇದರ 70 lakh+ ಪ್ರತಿಗಳು ಮಾರಾಟವಾದವು.